हेलो फ्रेंड्स एल्लरिगू नमस्कार वेलकम बैक टू अवर चैनल सिद्धू शिवानी व्लॉग्स इवत्तिन व्लॉग ना शुरु माडोकु मुंचे इन्नु नीवु नम चैनल ना सब्सक्राइब माडदे नोड्ता इदीरो अथवा फर्स्ट टाइम नोड्ता इदीरो प्लीज सब्सक्राइब टू अवर चैनल एंड हिट द बेल आइकन अंत हेळ्ता सो इवत्तिन व्लॉग ना शुरु माडोण बन्ने लेट्स गेट स्टार्टेड फ्रेंड्स इवत्तिन ई व्लॉग्न स्पेशलु एनप्प अंत निम्गीगागलेने थंबनेल मत्ते टाइटल नोडी गोत्तागिरुत्ते सो यस ई व्लॉग पूर्तिनु सह तलेकाडिनल्लि याव याव देवस्थान इदे हेगेल्ल होगबेकु अंत नानु निम्गे डीटेल आगि तोरिसिदिनि ई व्लॉग्न कोनेवरेगू नोडि इवत्तु कार्तिक सोमवार स्पेशल नानु निम्गे तलेकाडिनल्लिरुवंत ಎಲ್ಲಾ ಲಿಂಗಗಳ ದರ್ಶನ ಮಾಡಿಸ್ತೀನಿ ಸ್ವತಃ ನೀವೇ ನೋಡಿ ಅಲ್ಲಿ ದರ್ಶನ ಮಾಡಿದಿರಾ ಅನ್ನೋ ಹಾಗಿದೆ ಈ ವ್ಲಾಗ್ ಸೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೀವೇನು ನೋಡ್ತಾ ಇದ್ದೀರಾ ಈ ಊರು ಬಂದು ತಲಕಾಡು ದೇವಸ್ಥಾನ ಇರುವಂತಹ ಊರು ಸೋ ದೇವಸ್ಥಾನಕ್ಕೆ ನೋಡಿ ಹೋಗೋ ದಾರಿ ಇದೇ ರೀತಿಯೇ ಇರೋದು ಈ ರೀತಿ ಊರು ಒಳಗಡೆಯಿಂದನೇ ಹೋಗೋದು ನಾನು ನಿಮಗೆ ದೇವಸ್ಥಾನದವರೆಗೂ ಸಹ ಡಿಟೇಲಾಗಿ ತೋರಿಸಿದ್ದೀನಿ ಹೇಗೇಗಿರುತ್ತೆ ದಾರಿ ಅಂತ ಅಲ್ಲಲ್ಲಿ ನಾವು ನೋಡಿ ಬೋರ್ಡ್ ಎಲ್ಲ ಇದ್ದಾವೆ ಬೋರ್ಡ್ನ ಗಮನಿಸ್ಕೊಂಡು ದಾರಿ ನೀಟಾಗಿ ಡಿಟೇಲಾಗಿ ತೋರಿಸುತ್ತೆ ಯಾಕಂದರೆ ಊರೊಳಗಡೆಯಿಂದ ಹೋಗ್ತಾ ಇರೋದ್ರಿಂದ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಮಗೆ ಅಲ್ಲಲ್ಲಿ ನೇಮ್ ಪ್ಲೇಟ್ಸ್ನ ಚೆನ್ನಾಗಿ ಹಾಕಿದ್ದಾರೆ ಸೊ ಹಾಗಾಗಿ ಎಲ್ಲೂ ಸಹ ಕನ್ಫ್ಯೂಸ್ ಆಗೋ ಅಷ್ಟೇನಿಲ್ಲ ನೋಡಿ ಇಲ್ಲೂ ಸಹ ಇನ್ನೊಂದು ಬೋರ್ಡ್ ಬಂತು ತಲಕಾಡಿನಲ್ಲಿ 5 ದೇವಸ್ಥಾನಗಳಿದ್ದಾವೆ ಟೋಟಲ್ಲಾಗಿ ಫಸ್ಟ್ ಬರುವಂತಹ ದೇವಸ್ಥಾನನೇ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ನಾವು ಸ್ಪೆಷಲಿ ಏನಪ್ಪ ಅಂದರೆ ಆ ದೇವಸ್ಥಾನದಲ್ಲಿ 16 ಲಿಂಗಗಳನ್ನ ಗಮನಿಸ್ಬೋದು ದೇವಸ್ಥಾನದ ಒಳಗಡೆನೆ ಸುತ್ತಮುತ್ತ 16 ಲಿಂಗಗಳಿರ್ತವೆ ಸೊ ನಾನು ನಿಮ್ಗೆ ಡೀಟೇಲಾಗಿ ತೋರಿಸಿದ್ದೀನಿ ವಿಡಿಯೋ ನೋಡೋವಾಗ ನೀವು ಅದನ್ನು ಗಮನಿಸಿ ಸೊ ಇನ್ನು ಬನ್ನಿ ಫ್ರೆಂಡ್ಸ್ ದೇವಸ್ಥಾನದ ಹತ್ರಕ್ಕೆ ರೀಚ್ ಆಗೋದ್ವಿ ಮತ್ತು ಒಳಗಡೆ ಇನ್ನು ತಲಕಾಡು ಎಲ್ಲನೂ ಹೇಗಿದೆ ಅಂತ ನೀವೇ ನೋಡಿ ಶಿವಪ್ಪ ಹತ್ರ ಏನಾದರೂ ಬೇಡ್ಕೊಳ್ಳೋದು ಅಪ್ಲಿಕೇಶನ್ ಹಾಕೋದಿದ್ರೆ ನೋಡಿ ಹಾಕಿ ಇವತ್ತು ಕಾರ್ತಿಕ ಸೋಮವಾರ ಸ್ಪೆಷಲ್ ಬೇರೆ ಶಿವಪ್ಪ ಎಲ್ಲರ ಬೇಡಿಕೆಗಳನ್ನ ಈಡೇರಿಸ್ಲಿ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಡಲಿ ಎಲ್ಲರ ಕುಟುಂಬನೂ ಸಂತೋಷವಾಗಿರಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಈ ವೈದ್ಯನಾಥೇಶ್ವರ ಸ್ವಾಮಿ ಮತ್ತು ತಲಕಾಡಿನ ದರ್ಶನ ಮಾಡೋಣ ಬನ್ನಿ ಹೋಗೋಣ ಚಲೋ ಸೊ ಫ್ರೆಂಡ್ಸ್ ಕೇಳಿದ್ರಲ್ವಾ ಇವತ್ತು ಬೆಣ್ಣೆ ಅಲಂಕಾರ ಅಂತೆ ದೇವಸ್ಥಾನದಲ್ಲಿ ಯಾವಾಗಲೂ ಮಾಡಲ್ವಂತೆ ಪುಣ್ಯ ನೋಡ್ಕೊಂಡು ಹೋಗಿ ಅಂದರು ಸೊ ಒಳಗಡೆಗೆ ಹೋಗಿದ್ವಿ ದೇವ್ರಿಗೆ ನೈವೇದ್ಯ ನಡೀತಿತ್ತು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬೆಣ್ಣೆ ಅಲಂಕಾರ ವಾವ್ ದೇವ್ರಿಗೆ ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಹೊರಾಂಗಣ ಒಳಾಂಗಣನ ಮೇ ಬಿ ದೇವಸ್ಥಾನದ ಒಳಗಡೆಗೆ ಹೋದರೆ ಅದು ಒಳಾಂಗಣ ಇದು ಹೊರಾಂಗಣ ಅನಿಸುತ್ತೆ ಅಂದರೆ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ ಇದು ಇಲ್ಲಿ ದೇವಸ್ಥಾನ ಇರೋದು ಚಾಮುಂಡೇಶ್ವರಿ ತಾಯಿ
ಸೊ ನೋಡಿ ಎಷ್ಟೊಂದು ಸ್ತಂಭಗಳಿದ್ದಾವೆ ಒಂದೇ ಕಡೆ. ಸೊ ನೆಕ್ಸ್ಟ್ ದೇವಸ್ಥಾನದ ಗೋಪುರ ಬಂದು ಇದು ಮೈನ್ ಗೋಪುರ. ಈಗ ಟೈಮು 9:30 ಆಗ್ತಾ ಇರ್ಬೋದು, ಇನ್ನೂ ಮಹಾಮಂಗಳಾರತಿ ಆಗಿಲ್ಲ. ನಾವು ಒಂದು ರೌಂಡ್ ಹಾಕ್ಕೊಂಡು ಒಳಗೆ ಹೋದ್ವಿ, ಸ್ವಾಮಿಯವರು ದೇವರಿಗೆ ನೈವೇದ್ಯ ಮಾಡಿಕೊಂಡು ಅದನ್ನು ನೈವೇದ್ಯದ ಬಟ್ಲನ್ನ ಆಚೆಗೆತ್ಕೊಂಡು ಬರ್ತಾಯಿದ್ರು. ಸೊ ನಮಗೆ ಗೊತ್ತಾಯಿತು ಇನ್ನಲ್ಲಿ ಅದೇ ದೇವ್ರಿಗೆ ಸ್ಕ್ರೀನ್ ಹಾಕ್ಬಿಟ್ಟಿದ್ರು. ಸೊ ಇನ್ನೂ ಮಂಗಳಾರತಿ ಆಗಿಲ್ಲ ಅಂತ ಆಚೆಗೆ ಬಂದ್ವಿ. ಇನ್ನೊಬ್ಬ ಸ್ವಾಮಿಯವರು ಹೇಳ್ತಾ ಇದ್ರು ಅಲ್ಲಿ ಇವತ್ತು ದೇವರಿಗೆ ಬೆಣ್ಣೆಯ ಅಲಂಕಾರ ಅಂತ. ಆಗಲೇ ನಮಗೆ ಗೊತ್ತಾಗಿತ್ತು. ಸೊ ರಶ್ ಏನೂ ಇಲ್ಲ, ಇವತ್ತು ಪೌರ್ಣಮಿ ಅಂತ ಸಹ ಹೇಳ್ತಾ ಇದ್ದಾರೆ. ಪೌರ್ಣಮಿ ದಿನ ಶಿವಪ್ಪನ ದರ್ಶನ ಅಂದರೆ ಎಷ್ಟು ಅದೃಷ್ಟ ಅಲ್ವಾ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿದೆ, ಕಲ್ಲಲ್ಲೇ ಮಾಡಿರುವಂತಹ ಈ ಲಿಂಕು. ಎಸ್ ಮೈ ಸನ್. ಹೋದಪ್ಪ. ಸೊ ಇಷ್ಟೇ ಫ್ರೆಂಡ್ಸ್ ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಜಾಗ ಅಥವಾ ಏನು ಹೇಳ್ಬೋದು ದೇವಸ್ಥಾನದ ಸರೌಂಡಿಂಗ್ ಏರಿಯಾ ಇಷ್ಟು. ನೋಡಿ ಬಂದುಬಿಟ್ವಿ ದೇವಸ್ಥಾನದ ಮುಂದಿನ ಭಾಗಕ್ಕೆ. ಇನ್ನು ಒಳಗೋದ್ರೆ ಈ ರೀತಿ ಡೈರೆಕ್ಟು ನಾವು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿನ ಕಾಣಬಹುದು. ಸೊ ಒಳಗಡೆಗೆ ಕ್ಯಾಮ್ರಾ ಎಂಟ್ರಿ ಇಲ್ಲ. ನಾನು ಅಂದ್ಕೊಂಡೆ ಆಚೆನೆ ತೆಗಿಬಾರ್ದು ಅಂತ. ಸೊ ಅಲ್ಲೆಲ್ಲ ಫೋಟೋಸ್ ತಗೊತಿದ್ರಲ್ವ, ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ಇನ್ನು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಚಲೋ ಬಾಯ್. ಸೊ ಫ್ರೆಂಡ್ಸ್, ಇಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ ದರ್ಶನ ಮುಗೀತು. ಅಂತ ಪಕ್ಕ ಪಕ್ಕಲ್ಲೇ ಉಂಡೆ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ತಲಕಾಡು. ನೋಡಿ ಮರಳು ಎಲ್ಲ ಕಡೆನು ನಾವು ಗಮನಿಸ್ಬೋದು. ಸುಡಂಡಿ ಬೀಚ್ ಎಲ್ಲ ಉಂಟಾಯ್ ಕದ ಮರಳು. ಒಬ್ಬ ಎಷ್ಟ್ ಚೆನ್ನಾಗಿದೆಯೋ ಫೀಲ್ ನಡಿಯಕ್ಕೆ. ಇವೆಲ್ಲ ಇರ್ಲಿಲ್ಲ ಇವೆಲ್ಲ ಆಮೇಲೆ ಆಮೇಲೆ ಆಗಿರೋದು. ಮಹಾಲೇಶ್ವರ ಚೌಡೇಶ್ವರ ಅಮ್ಮನವರ ದೇವಸ್ಥಾನಕ್ಕೆ ದಾರಿ. ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದರ್ಶನ ಮುಗೀತು. ಈಗ ಎಲ್ಲಿಗೆ ಹೋಗ್ತಾ ಇರೋದು? ಈಗ ಯಾವ್ದೇವ್ರ ಅಂಡಿ ಅಕ್ಕ ಹಿಂದೆ ಮಕ್ಕಳೇ ಬೇಗ ಬನ್ನಿ ಅಂಡಿಯ ಫಾಸ್ಟ್ ಆಗಿ ಮುಂದೆ ಇರ್ಬೇಕು. ಇಬ್ಬಡಿ ಯಾವ ದೇವಸ್ಥಾನ? ಮಹಾಲೇಶ್ವರ ದೇವಸ್ಥಾನ. ಕಾಡೇ ನಾಡಿನ ಸಂಪತ್ತು ಅಲ್ಲಿ ಎಲ್ಲ ಬರ್ದಿದ್ದಾರೆ, ಅದಕ್ಕೆ ಉಳಿಸ್ಕೋಬೇಕು ಅಂತ. ಫ್ರೆಂಡ್ಸ್, ನಡ್ಕೊಂಡು ಹೋಗೋದಕ್ಕೆ ಆರಾಮಾಗಿ ಮಾಡಿದ್ದಾರೆ ನೋಡಿ. ಎಷ್ಟೇ ಬಿಸಿಲಲ್ಲಿ ಬಂದರೂ ಆರಾಮಾಗೆ ತಣ್ಣಗೆ ಇರುತ್ತೆ, ಈ ರೀತಿ ಇರುತ್ತೆ, ಹ್ಯಾಪಿಯಾಗಿ ನಡ್ಕೊಂಡು ಹೋಗ್ಬೋದು. ಫುಲ್ಲು ಕಾಡೇನೆ ಸುತ್ತಮುತ್ತ ಎಲ್ಲ ತಲೆಕಾಡು ಅಂದ್ರೆ ನೋಡಿ ಈ ತರ ಇರುತ್ತೆ. ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿದ್ದು, ಬಟ್ ಫೀಲ್ ಚೆನ್ನಾಗಿದೆ. ದೇವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು, ಮಹಾಮಂಗಳಾರತಿ ಸಹ ಸಿಕ್ತು. ತುಂಬಾ ಖುಷಿ ಆಯ್ತು. ಮಕ್ಕಳೇ ಬನ್ನಿ. ನಮ್ ಶಿವಾನಿ ನೋಡಿ ಆ ರ್ಯಾಬಿಟ್ ನ ಬಿಡ್ತಾನೆ. ಎಲ್ಲೆಲ್ಪುಟ ತೋರ್ಸ ನಿಂದ ರ್ಯಾಬಿಟ್ ನೋಡಿ. ಸ್ವೀಟಿ ಅಂತ ನಾಮಕರಣ ಮಾಡಿದಾಳೆ, ಅದನ್ನ ಬಿಡ್ತಾನೆ ಇಲ್ಲ.
ಇವತ್ತು ವೆದರ್ ಸಹ ಕೂಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಆ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ಬಿಟ್ವಿ ಇಲ್ಲಿ. ಪಾತಾಳದಲ್ಲೇ ಇರೋದು, ಅದಕ್ಕೆ ಪಾತಾಳೇಶ್ವರ ಅಂತ. ಪೌರ್ಣಮಿ ದಿನ ಎಲ್ಲ ಕಡೆ ಇವತ್ತು ಫಸ್ಟ್ ಪೂಜೆ ನಮ್ದೇ. ಓ, ಇನ್ನ ನೆಕ್ಸ್ಟ್ ಈ ರೀತಿ ಒಳಗೆ ಹೋಗೋದು ಅಂಡೆ. ನೆಕ್ಸ್ಟ್ ಇಲ್ಲಿ ಮುಗಿದ ಮೇಲೆ ನೆಕ್ಸ್ಟ್ ಇಲ್ಲ ಕಂಟಿನ್ಯೂ ನೋಡಿ. ಹಿಂದ್ಗಡೆ ಹಂಗೆ ಇದೆ, ಹೀಗೆ ಟ್ರ್ಯಾಕ್. ಮತ್ತೆ ದೇವಸ್ಥಾನ ಎಂಟ್ರೆನ್ಸ್ ಹತ್ರಕ್ಕೆ ಹೋಗ್ತೀವಿ. ಓಕೆ ಓಕೆ. ಐದು ದೇವಸ್ಥಾನ ಹೀಗೆ ಇರೋದಾರೆ. ಚಲೋ ಚಲೋ, ಪಾತಾಳೇಶ್ವರ ಸ್ವಾಮಿ ಬನ್ನಿ. ಅಂಡಿ ಒಂದ್ ರೌಂಡ್ ಹಾಕೊಂಬರೋಣ ಬನ್ನಿ ಸುತ್ತು. ಹ್ಮ್ ಬನ್ನಿ ಹಂಗೆ ಹಾಕೊಂಡ್ಬಿಡ್ತೇವೆ. ಓಂ ನಮ ಶಿವ, ಓಂ ನಮ ಶಿವ, ಭೋಲಿ ನಮ ಶಿವ, ಓಂ ನಮ ನಮ ಶಿವಾಯ. ಪಾತಾಳೇಶ್ವರ ಸ್ವಾಮಿ ಪೂಜೆ ಸಮಂತ ಅಂದ್ರೆ ನೀವೇನು ರೈಟ್ ಅಟ್ಲಾ. ಸೊ ನೆಕ್ಸ್ಟ್ ಯಾವ ದೇವಸ್ಥಾನ ರೀ? ನಾರಾಯಣ. ಆಯ್ತು ಅಜ್ಜಿ, ಆಯ್ತು. ಸೊ ಫಸ್ಟ್ ವೈದ್ಯನಾಥೇಶ್ವರ ಸ್ವಾಮಿ ಮುಗೀತು, ನೆಕ್ಸ್ಟ್ ಪಾತಾಳೇಶ್ವರ ಆಯಿತು, ಈಗ ನಾರಾಯಣ ಸ್ವಾಮಿ ಅಂತೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಒಂದೇ ಸ್ಟ್ರೆಚ್ ಅಲ್ಲೇ ಇದಾವೆ ಅಲ್ಲ ರೀ? ಆ ರೀತಿ ಏಂಪ ಕೋತ್ಲು ಶಾನಾ ಉಂಡಾಯ್ ವಚ್ಚೇಂಡ ಸುಡಿ ಶಬ್ದಾಲು. ಸೊ ಈಗ ನಾವು ನೆಕ್ಸ್ಟ್ ಮರಳೇಶ್ವರ ಸ್ವಾಮಿ ದೇವಾಲಯ, ನಾರಾಯಣ ಅಲ್ಲ. ಸೊ ಇಲ್ಲೇನ ಇದೆ, ಸುಸ್ತಾಗಿ ಹೋಗುತ್ತಪ್ಪ ಬರೋ ಅಷ್ಟೊತ್ತಿಗೆ.
ಓಕೆ. ಒಬ್ಬ ಕೋತಿಗಳು ನೋಡಿ ಏನಿದೆ, ಹ್ಞೂ ಶಬ್ದ ನೋಡಿದ್ರಾ ಸಿದ್ದು ಶಿವಾನಿ. ಸಿದ್ದು ಮೇಲೆ ಬಿದ್ದು ಬಿಡುತ್ತೆ ಅಂತ. ಹ್ಞೂ ಫುಲ್ಲು ಜೋರು ಕಾಂಡೈ ಕೋತ್ಲು. ಸೋನು ಹುಳು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಮಾಕೆಂದು ಕನ್ಪಡಿಸ್ನ అవునా? ఇప్పటివరకు పొద్దు కనపడిచ్చింటే నేను ఇదే ఫస్ట్ కనపడతా ఉండేది. నాకు చూసి అదృష్టం జాస్తి ఉంది, బాగా కనిపిస్తుంది. ಸೋ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನಾವು ಶ್ರೀ ಮರಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ಬಿಟ್ವಿ. ಈಗೋಳಿ ಸೇಮ್ ಇಟ್ಲೆ ಒಂದ್ ಕದ ಆಡನ್ನಟ್ಲೆ ಅಂದ್ರೆ ಅದೇ ಅಕ್ಕಡೆ ಹೆಸರು ಕದಾ ಸಿದ್ದು. ಹ್ಮ್ ಅಟ್ಲೇನ್ ಇಕಡೆ ಏನ್ ಸುಡಿಡ. ಹ್ಮ್ ಸಾಕಾಕೋ ಮಗನೇ. ಅಯ್ಯೋ ಏನ್ ತಾತ ಹಿಂಗ್ ಧೂಪ ಹಾಕಿದ್ರೆ ದೋಷ ಪರಿಹಾರ ಆಗುತ್ತೆ? ಅಲ್ಲ ಯಾವ ದೇವಸ್ಥಾನದಲ್ಲೂ ನಾವು ನೋಡಿಲ್ಲ, ಇಲ್ಲೇ ನೋಡ್ತಾ ಇರೋದು. ಹೋಮನಾ? ಹ್ಞೂ ಸರಿ ತಾತ. ಶ್ರೀ ಮರಳೇಶ್ವರ ಸ್ವಾಮಿ ಬನ್ನಿ. ಕೊಡಿ ಅಣ್ಣ. ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಒಳಗೆ ಹೋಗೋಣ. ಬನ್ನಿ ಮಕ್ಕಳೇ. ಇಂಕಾಗ ದೇವಸ್ಥಾನ ಮುಂದದ ಇಕ್ಕಡ. ಮರಳೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮುಗೀತು. ನೆಕ್ಸ್ಟ್ ಇನ್ ಹಾಗೆ ಕಂಟಿನ್ಯೂ ಆದ್ರೆ ಮುಂದಕ್ಕ ಪಕ್ಕಕ್ಕ. ಈಗ ವಾರ್ಮ್ ಸಾಲ್ ಅಂದ್ರೆ ಕೋಲ್ಡ್ ಏ ಮುಟ್ಕಿ. ವಾರ್ಮ್ ಕೊಡಿ ಸರ್. ನಮ್ಮ ಮಕ್ಕಳು ಸುಸ್ತಾಗಿ ಹೋಗಿದಾರೆ. ಐಸ್ ಕ್ರೀಮ್ ನೆಕ್ಸ್ಟ್ ಇವಾಗ ತಿಂದ್ರೆ ನೀವು ಮತ್ತೆ ಸುಸ್ತು ಹೊಡಿತೀರ. ಅದಕ್ಕೆ ಇಲ್ಲ ಇಲ್ಲ ಇಲ್ಲ. ನಮ್ ಸಿದ್ದು ಶಿವಾನಿ ಇಲ್ಲೆಲ್ಲ ಬಸವಣ್ಣ ಹುಳುಗಳು ಎಷ್ಟಿದಾವೆ ಅಂತ ಕೌಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಎರಡು ಕಾಣಿಸಿದ್ರೆ ಅವ್ರಿಗೆ 22 ಕಾಣಿಸ್ತಂತೆ. ಎಷ್ಟ ಸಿದ್ದು? ಜೋಬಲ್ಗೆ ಹಾಕೊಂಬಿಡಿ, ಹಾಗೆ ಬೆಂಗ್ಳೂರ್ಗೆ ಪಾರ್ಸಲ್ ಮಾಡ್ಕೊಳ್ಳಿ ಅಲ್ಲ ರೀ. ಬೇಗ ಬಂದ್ರು ಅಪ್ಪ. ಫುಲ್ಲು ಮರಳಲ್ಲೇ ವಾಕು. ದೊಡ್ಡ ದೊಡ್ಡ ಮಂಕಿಸಿದೆ. ಬೇಗ ಬನ್ನಿ. ಬೆಳಗ್ಗೆ ಎದ್ದು ಮರಳು ವಾಕ್ ಆಯ್ತು. ಸೊ ಯಾವ್ದೋ ದೇವಸ್ಥಾನ ಬಂದ್ಬಿಡ್ತು ಇವಾಗ ಫೈನಲ್ ಆಗಿ. ಚೌಡೇಶ್ವರ ಇನ್ನೊಂದಿದೆ.
अंटे अंत शिवप देवस्थान कदा अंदे ताई चौड़ेश्वरी सो नोडी सुत्तमुत्तलिन परिसर वातावरण एष्टु कूल आगि तंप चेन्नागिदे श्री चौड़ेश्वरी अम्मनवर देवस्थान ಎಲ್ಲಾ ಕಡೆನು ಈ ರೀತಿ ಹೋಮ ಇದೆ ಇಲ್ಲೂ ಇನ್ನ ಪೂಜೆ ಆಗಿಲ್ಲ ರೀ ಅಂಡೆ ಇಂಕಾ ವೇಟಿಂಗ್ ಒಳಗಡೆ ಬನ್ನಿ ಸಿದ್ದು ಶಿವಾನಿ ಇನ್ನ ಪೂಜೆ ಆಗಿಲ್ಲ ತಾಯಿಗೆ फ्रेंड्स ताई चौड़ेश्वरी देवस्थान दर्शन मुगीतु सो नोड़िद्रल्वा ना बंदागा स्क्रीन हाकिद्रु इल्लू सह पौर्णमी आगिरोद्रिंद इवत्तु एल्ला पूजेगळु निदानवागि नडीतिद्वु ना बंद मेले करेक्ट आगि तगद्रु महामंगलारतिनु सिक्तु सो दर्शन माड्कोंडु नेक्स्ट श्री नारायण स्वामी देवस्थान दर्शनक्के होग्ता इदीवि ಸಿದ್ದು ಶಿವಾನಿ ಅಲ್ಲೋಗ್ತಾ ಇದ್ದಾರೆ ನೋಡಿ ಸೊ ಬನ್ನಿ ಆದಷ್ಟು ಅಲ್ಲೂ ದೇವಸ್ಥಾನ ತೋರಿಸ್ತೀನಿ ಅಂದರೆ ಆಚೆ ಹೇಗೆಲ್ಲ ಇದೆ ಅಂತ ಶ್ರೀ ಗೋಕರ್ಣೇಶ್ವರ ದೇವಸ್ಥಾನ ತಲಕಾಡು ಬನ್ನಿ ಇಲ್ಲೇ ಹೋಗೋಣ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ತಲಕಾಡು ಒಂದ್ಸರಿ ಆದರೂ ನೋಡಬೇಕು ಯಾಕೆ ಪುಟು ಅಲ್ಲಿ ಬಿದ್ದೆ ನೋಡ್ಕೊಂಡು ಬರಬೇಕಲ್ವಾ ನೀನು ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಯಾಣಿ ನೀ ನೋಡಿ ಫಿಶಸ್ ನೀರ ಫಿಶ್ಗಳು ನೋಡಿ ಅಬ್ಬಾ ಸೂಪರ್ ಆಗಿದೆ ಫಿಶಸ್ ದೇವಸ್ಥಾನ ಇಲ್ಲಿದೆ ನೋಡಿ ಇಲ್ಲಿ ಬನ್ನಿ ಸಿದ್ದು ಈ ಕಡೆಯಿಂದ ಬರಬೇಕು ನಮಸ್ಕಾರ ಸ್ವಾಮಿ ರಾ ಸಿದ್ದು ಶಿವಾನಿ ಇಲ್ಲಿ ಬಾ ದೇವಸ್ಥಾನ ಸಿಕ್ಸ್ಟಿ ಫೀಟ್ ಇದೆಯಂತೆ ಇದು ಕಲ್ಯಾಣಿ ಆಳ 60 ಅಡಿ ಈಗ ಸ್ವಾಮಿ ಅವರು ಹೇಳಲಿಲ್ವಾ ಸುಮ್ ಸುಮ್ಮನೆ ಹೇಳ್ತಾರಾ ಮಕ್ಕಳನ್ನ ಬಿಡಬೇಡಿ ತುಂಬ ಆಳ ಇದೆ ಅಂತ ನೀರು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಗೋಕರ್ಣೇಶ್ವರ ಸ್ವಾಮಿ ದೇವಸ್ಥಾನ ಆಗಿದ ತಕ್ಷಣನೇ ಹಿಂದ್ಗಡೆ ಇಲ್ಲಿ ಕೀರ್ತಿ ನಾರಾಯಣ ದೇವಾಲಯ ಬನ್ನಿ ಒಳಗೆ ಹೋಗೋಣ ಶಿವಾನಿ ನಿಡ್ಕೊಳ್ಳೋದಕ್ಕೆ ಬರ್ತಾ ಇದೆ ಕೋತಿ ಶಿವಾನಿದು ಸ್ವೀಟಿನ್ ಕೊಟ್ಬಿಡೋದು
మా స్వీట్ ఏం బెదర్సేస్తున్నా రా అండి పోదాం లోపలికి నేను రా నేను వెయిట్ చేస్తాను కమ్ లెట్స్ గో బెటా చలో నీల్ బాట్ లడుకుందా పాపా అది హైబిస్కస్ అప్పుడు ఇట్లా ఉన్నా శ్రీ నారాయణ స్వామి దేవస్థానం ಫ್ರೆಂಡ್ಸ್ ನೋಡಿದ್ರಲ್ವಾ ಶ್ರೀ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ತಲಕಾಡಲ್ಲಿ ಇಷ್ಟು ದೇವಸ್ಥಾನಗಳು ಫಸ್ಟಿಂದ ನೋಡಿದ್ದೀರಾ ಯಾವ್ಯಾವ ದೇವಸ್ಥಾನ ಇದ್ದಾವೆ ಅಂತ ತಲಕಾಡೆಲ್ಲ ನೋಡಿದ್ರಲ್ವಾ ನಿಮ್ಗೆ ಇಷ್ಟ ಆಗಿದ್ರೆ ಖುಷಿಯಾಗಿದ್ರೆ ಈ ವ್ಲಾಗು ನೀವು ತಲಕಾಡು ನೋಡಿದಷ್ಟೇ ಖುಷಿ ಪಟ್ಟಿದ್ದೀರಾ ಅನ್ಸಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ ಹೆಂಗಿತ್ತಂತ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬೇಡಿ ಸೊ ನಾನು ಇನ್ನ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಬೆಲ್ ಐಕಾನ್ ಮಾತ್ರ ಒಡ್ಕೊಳ್ಳಿ ಫ್ರೆಂಡ್ಸ್ ಒಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬರುತ್ತೆ ಇಲ್ಲ ಅಂದ್ರೆ ಅಯ್ಯೋ ಏನು ಇದು ಫೋನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಯಾಕೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಬಟ್ ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಏನೇನೋ ಹೇಳ್ಬಿಟ್ವಿ ಸೊ ಅಷ್ಟೇ ಇನ್ನು ಇಲ್ಲಿಗೆ ಮುಗಿಸ್ಬಿಡ್ತೀವಿ ಟಾರ್ಗೆಟ್ ರೀಚ್ ಆಗೋದ್ವಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್